मुळबागल न्यूज़ ना समस्त वीक्षकरिगे स्वागत। कोरोना महामारी संदर्भदल्ली सार्वजनिकर आरोग्यवन्नु कापाडलु हरसाहसपट्ट अंगनवाडी कार्यकर्तरु आशा कार्यकर्तेयरु मत्तु ग्राम पंचायती मट्टद जलगाररर सेवेयन्नु गुरुतिसी अवरन्नु प्रोत्साहिसुव उद्देशदिंद मुळबागिलु तालूकिन तिम्मरावतनहळ्ळि ग्राम पंचायती उपाध्यक्षरु मत्तु समाज सेवकराद जयराम रेड्डीरवरु तिम्रावतनहळ्ळि ग्रामद श्री संगमेश्वर स्वामी देवस्थानद समुदाय भवनदल्लि अभिनंदना कार्यक्रमवन्नु एर्पडिसिदरु। कोरोना लाक्डौन् संदर्भदल्लि संकष्टदल्लिद्द ग्रामद एल्ला कुटुंबगळिगे पक्षातीतवागि जात्यातीतवागि प्रोत्साह सहाय माडुव मूलक मानवीयतेयन्नु कापाडिद जयराम रेड्डीरवर सेवे अपार। अदक्के मुंदुवरिद भागवागि ई दिन तिम्रावतनहळ्ळि ग्राम पंचायती व्याप्तिय एल्ला अंगनवाडि कार्यकर्तेयरिगे सहायकरिगे मत्तु आशा कार्यकर्तेयरिगे तला ओंदु कांचीपुरम सीरे आहार धान्यगळ किट मत्तु ओंदु अंगनवाडि केंद्रक्के एरडु नीलकमल कुर्चिगळन्नु नीडलायितु। ಇದೇ ಸಂದರ್ಭದಲ್ಲಿ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುತ್ತಿರುವ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಿ ಕೊಡುಗೆಯಾಗಿ ಸೀರೆ ಮತ್ತು ಇನ್ನಿತರೆ ಉಡುಗೊರೆಗಳನ್ನು ನೀಡಲಾಯಿತು। ಇದೇ ರೀತಿ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಮನೆ ಮನೆಗಳಿಗೆ ನೀರನ್ನು ಸರಬರಾಜು ಮಾಡುತ್ತಿರುವ ಜಲಗಾರರ ಸೇವೆಯನ್ನು ಗುರುತಿಸಿ ಮಾನ್ಯ ಜಯರಾಮ್ ರೆಡ್ಡಿರವರು ಎಲ್ಲ ಜಲಗಾರರಿಗೆ ಸಿಬ್ಬಂದಿ ವರ್ಗದವರಿಗೆ ಉಚಿತವಾಗಿ ಸಮವಸ್ತ್ರ ಮತ್ತು ಅದನ್ನು ಹೊಲಿಸಲು ಹಣವನ್ನು ಸಹ ಈ ಸಂದರ್ಭದಲ್ಲಿ ನೀಡಿದರು। ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಮಾಡಿಸಿದ್ದ ಸಂಧ್ಯಾ ಸುರಕ್ಷಾ ವೇತನಗಳು ಇನ್ನಿತರ ವೇತನಗಳ ಮಂಜೂರಾತಿ ಪತ್ರಗಳನ್ನು ಜಯರಾಮ್ ರೆಡ್ಡಿರವರು ಹಾಜರಿದ್ದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ವಿತರಣೆ ಮಾಡಿದರು। ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಹಾಜರಿದ್ದ ಮಾಜಿ ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂಸಿ ನೀಲಕಂಠೇಗೌಡರವರು ಮಾತನಾಡುತ್ತಾ ಸಮಾಜ ಸೇವಕರಾದ ಜಯರಾಮ್ ರೆಡ್ಡಿರವರ ಸೇವೆಯನ್ನು ಶ್ಲಾಘಿಸಿ ಇದೇ ರೀತಿ ಸೇವೆಯನ್ನು ಮುಂದುವರಿಸಲು ತಿಳಿಸಿದರು। ಈ ಅಭಿನಂದನಾ ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂಸಿ ನೀಲಕಂಠೇಗೌಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಟಿಆರ್ ಶಂಕರಪ್ಪ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾದ ಮರಕಳಗಟ್ಟ ಶಂಕರನಾರಾಯಣಗೌಡ ಗುರುಗಳಾದ ಬೆಳಪನಹಳ್ಳಿ ಸುಬ್ಬಾರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಮತ್ತು ತಂಡ ಮುಖಂಡರಾದ ಸುಬ್ಬಾರೆಡ್ಡಿ ಎಂಡಿ ಸೀನಪ್ಪ ನಾರಾಯಣಗೌಡ ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ಚಿನ್ನಮ್ಮ ಮತ್ತು ಈಶ್ವರಮ್ಮ ಗ್ರಾಮದ ಮುಖಂಡರಾದ ಅನ್ವರ್ ಸಾಬ್ ಅಮೀರ್ ಸಾಬ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾರಾಯಣಮ್ಮ ಮುಳಬಾಗಿಲಿನ ಮುಖಂಡರಾದ ತೌಸಿಫ್ ರಿಯಾಜ್ ಜಹೀರ್ ಅಹಮದ್ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳು ಗ್ರಾಮಸ್ಥರು ಹಾಜರಿದ್ದು ಸಮಾರಂಭವನ್ನು ಯಶಸ್ವಿ ಮಾಡಿದರು। ನಮ್ಮ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆದಂಥ ನನ್ನ ಆತ್ಮೀಯ ಸಹೋದರನಾದಂಥ ಜಯರಾಮ್ ರೆಡ್ಡಿಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ। ನಾನು ನನಗೆ ಹೇಳಿದಾಗ ಏನೋ ಕಿಟ್ಗಳು ಕೊಡಬೇಕು ಅದು ಇದು ಅಂತ ಹೇಳಿದರು। ಸರಿ ಆಯಿತು ಹೋಗೋಣ ಅಂತೇಳಿ ಯಾವುದೋ ಒಂದು ಅಲ್ಲಿ ಕಾರ್ಯಕ್ರಮ ಇತ್ತು ಹೋಗೋಣ ಅಂತ ಬಂದೆ। ಇಲ್ಲಿ ಬಂದು ನೋಡ್ತಾ ಇದ್ದರೆ ಕಿಟ್ಗಳು ತೆಗಿತಾನೆ, OAP ಪೆನ್ಷನ್ ತೆಗಿತಾನೆ, ಚೇರ್ಗಳು ತೆಗಿತಾನೆ, ಈ ರೀತಿ ನಾನಾ ವಿಧವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾನೆ। ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಜಯರಾಮ್ ರೆಡ್ಡಿ ಅವರನ್ನ ಅಭಿನಂದಿಸ್ತೀನಿ। ಮೊದಲನೇದಾಗಿ ಈ ದಿನದ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಸುಬ್ಬಾರೆಡ್ಡಣ್ಣವರು, ನಮ್ಮ ಕುಟುಂಬದ ಸದಸ್ಯರು, ನಮಗೆ ಸ್ವಂತ ಮನೆಯವರಿದ್ದಂಗೆ ಅವರು, ಅದೇ ರೀತಿಯಾಗಿ ಇನ್ನೊಬ್ಬ ಸಹೋದರರಾದಂಥ ಟಿ ಆರ್ ಶಂಕರಪ್ಪಣ್ಣವರು, ಬಹುಶಃ ಅವರು ಮರ್ತಿರ್ಬೋದು, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಾನೊಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ ಬಂಗಾರಪೇಟೆ ತಾಲೂಕಲ್ಲಿ ಎನ್ ಜಿ ಉಲ್ಕೂರಲ್ಲಿ ಇದು ಮಾಡಿದೆ। ಆವಾಗ ನಾನು ನಮ್ಮ ಮಾವ ತಿಪ್ಪಣ್ಣವರು ಇವರು ಗುಣಗಂಟ್ಪಾಳದಲ್ಲಿ ಮನೆ ಮಾಡಿಕೊಂಡಿದ್ದರು ಮರ್ಸ್ಪೆಂಡವ್ರು। ಆವಾಗ ನಾನು ಹೋದೆ, ಅಣ್ಣ ಹಿಂಗೆ RBC ನಾಗರಾಜು ಅಂತಿದ್ದಾರೆ, ಅವರು ಸ್ಕೂಲ್ ಕಮಿಟಿಗೆ ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವ್ರಿಗೊಂದು ಲೆಟ್ರ್ ಬೇಕು ಅಂತ ಆ ಬರೆದು ಕೊಟ್ಟಿದ್ದಾರೆ। ಆ ಲೆಟ್ರ್ ಎತ್ಕೊಂಡು ಹೋದವು, ಆಮೇಲೆ ಅದು ಸ್ಯಾಂಕ್ಷನ್ ಆಯಿತು, ಆ ಲೆಟ್ರ್ ಅವರು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು। ನಾನು ತಗೊಂಡು ಬಂದಿದ್ದೆ ಮೊನ್ನೆ, ಯಾವುದಕ್ಕೂ ಫೈಲ್ ತೆಗಿತಾ ಇದ್ದರೆ ಏಪನ್ ಕೊಟ್ಟಿರ್ತಕ್ಕಂಥ ಲೆಟ್ರ್ ನೋಡಿದೆ। RBC ನಾಗರಾಜು, ಆತ್ಮೀಯ ಸ್ನೇಹಿತರಾದಂಥ RBC ನಾಗರಾಜರವರಿಗೆ ಟಿ ಆರ್ ಶಂಕರಪ್ಪನ ವಂದನೆಗಳು ಅಂತ ಹೇಳಿಬಿಟ್ಟು ಬರೆದಿದ್ದಾರೆ। ಈ ರೀತಿ ಅವರೆಲ್ಲ
ರಾಜಕಾರಣ ಮಾಡಿ ಬಿಟ್ಟು ಹೋಗಿರತಕ್ಕಂತ ಹಾದಿಯಲ್ಲಿ ನಾವು ಹೋಗ್ತಾ ಇದೀವಿ. ಅದೇ ರೀತಿಯಾಗಿ ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂತ ನಾನು ಗ್ರಾಮ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ, ಯಾಕಂದರೆ ಎಲ್ಲಾದರೂ ಬಿಟ್ಟು ಬಿಟ್ಟರೆ ನಾ ಪೇರು ಶಿಫ್ಟ್ ಆದಪ್ಪ ಅಂತ ಎಲ್ರಿಗೂ ವಂದಿಸ್ತಾ ನನ್ನ ಆತ್ಮೀಯರು ನಮ್ಮ ನಾಯಕರಾದಂಥ ಸುಬ್ರಹ್ಮಣ್ಯ ರೆಡ್ಡಿಯವರೇ, ಜಯಪ್ಪನವರೇ, ಜಯರಾಮ್ ರೆಡ್ಡಿಯವರೇ, ಅಧ್ಯಕ್ಷರು ನನ್ನ ಸಹೋದರಿ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ನಾರಾಯಣಮ್ಮನವರೇ, ಮತ್ತು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ವೆಂಕಟರಮಣಪ್ಪನವರೇ, ತೋಸಿಫ್ ಅವರೇ, ರವಿಯವರೇ, ಆಮೇಲೆ ನನ್ನ ಸಹೋದರಾದಂಥ ಎಮ್ ಎನ್ ಶಂಕರನಾರಾಯಣ ಅವರೇ, ಎಲ್ಲ ಉಪಾಧ್ಯಾಯರಂದವರು ಕೂಡ ಭಾಳ ಜನ ಇದ್ದೀರಿ. ಇದು ಸ್ವಲ್ಪ ಕನ್ಫ್ಯೂಷನ್ ಏನು ಮಾತಾಡೋಕ್ಕೂ, ಯಾಕಂತಂದರೆ ಇದನ್ನು ಏನು ಮಾಡಿದ್ದಾನೆ ಮಿಚ್ಚರ್ ಹಂಗೆ ಮಾಡಿಬಿಟ್ಟಿದ್ದಾನೆ. ಏನು ಈ ಕಡೆ ರಿಯಲ್ ಎಸ್ಟೇಟ್ ಅವ್ರನ್ನ ಕರೆದಿದ್ದಾನೆ, ಅಂಗನವಾಡಿ ಅವ್ರನ್ನ ಕರೆದಿದ್ದಾರೆ, ಗ್ರಾಮ ಪಂಚಾಯತ್ ಇವ್ರು ಇದ್ದಾರೆ, ಕನ್ನಡ ಸಾಹಿತ್ಯ ಸಮಿತಿ ಅವ್ರು ಇದ್ದಾರೆ, ಎಲ್ಲರೂ ಕರೆದು ಇವತ್ತು ಮಾಡ್ತಾ ಇರೋದು ಕೂಡ ಇದೇನು ಬೇಜಾರಿಲ್ಲಪ್ಪ, ಸಂತೋಷನೇ ಪಡ್ತೀನಿ, ಸಂತೋಷ ಪಡೋಣ. ಇವತ್ತಿನ ದಿವಸ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ನಮ್ಮ ದೇಶದಲ್ಲಿ ಏನು ಗಡಿಯಲ್ಲಿ ಯುದ್ಧ ಆಗ್ತಾಯಿದ್ರೆ ಶತ್ರುಗಳು ಬಂದಾಗ ಬಂದೂಕು ಎತ್ಕೊಂಡು ಕಾದು ಶತ್ರುಗಳನ್ನ ಹಿಮ್ಮಟ್ಟಿಸ್ತಾರೋ, ಆ ಶತ್ರುಗಳಿಗೆ ಆ ಒಂದು ಯುದ್ಧದಲ್ಲಿ ಹೋರಾಡಿರ್ತಕ್ಕಂಥ ವೀರ ಸೇನಾನಿಗಳಾಗಿ ದೇಶದ ಒಳಗೆ ನೀವು ಇವತ್ತು ಮಹಾಮಾರಿ ಕರೋನಾ ದೇಶನ ಪ್ರಪಂಚನ್ನೇ ಅಲ್ಲಾಡಿಸ್ಬಿಡ್ತು ಅಂಥ ಒಂದು ಮಹಾಮಾರಿಯನ್ನು ನೀವು ಎದುರಿಸ್ಕೊಂಡು ಮನೆ ಮಕ್ಕಳನ್ನು ಬಿಟ್ಟು ಮಾಡಿರೋದಕ್ಕೆ, ಸೇವೆ ಸಲ್ಲಿಸಿರೋದಕ್ಕೆ, ನಿಮಗೂ ಸಹ ಇಲ್ಲಿ ವೇದಿಕೆ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಸಲಾಮ್ ಹಾಕಕ್ಕೆ ಇಚ್ಛೆಪಡ್ತೀನಿ. ಅಂಗನವಾಡಿ ಅಂತಂದರೆ ನಮ್ಮ ಮೇಡಮ್ ಅವ್ರು ಹೇಳ್ತಾಯಿದ್ರು 3 ರೂಪಾಯಿ ದಿನಗೂಲಿಗೆ ಸೇರಿದ್ವು ಅಂತ. ಆದರೆ ಇವತ್ತು ಅಂಗನವಾಡಿಗೆ ಎಷ್ಟೊಂದು ಮಹತ್ವ ಇದೆ ಅಂತಂದರೆ, ದೇಶದಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೇಕು ಅಂತ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಇದು, ಪೌಷ್ಟಿಕತೆ ಬರಬೇಕು ಮಕ್ಕಳಲ್ಲಿ ಅಂತ. ಮೊದಲನೇದಾಗಿ ಮನೆಯಲ್ಲಿ ತಾಯಿ ಆ ಮಗುಗೇನಾದರೂ ಪೌಷ್ಟಿಕತೆ ಮಾಡಿದ್ರೆ, ಎರಡನೇದಾಗಿ ಅಂಗನವಾಡಿ ಟೀಚರ್. ಹೌದಾ? ತಾಯಿ ಇಲ್ಲೇನು ಮಾಡ್ತಾರೋ ಮನೆಯಲ್ಲಿ, ಆ ಮಕ್ಕಳಿಗೆ ಸಾಲದೇ ಇರತಕ್ಕಂಥ ಪೌಷ್ಟಿಕತೆಯನ್ನು ಕೊಡಬೇಕು ಅನ್ನೋದೇ ಅಂಗನವಾಡಿಯ ಮೂಲ ಉದ್ದೇಶ. ಆ ಕೆಲಸ ಮಾಡ್ತಾ ಇರತಕ್ಕಂಥ ಆಯಂದ್ರಿಗೆ ನನ್ನ ನಮಸ್ಕಾರಗಳು. ಆಶಾ ಕಾರ್ಯಕರ್ತೆಯರು ಅವರು ಅಷ್ಟೇ, ಸ್ವಂತ ಕುಟುಂಬದಲ್ಲಿ ಯಾರಾದರೂ ಕರೋನಾ ಆಗಿದೆ ಅಂತಂದರೆ ಅವ್ರನ್ನ ದೂರ ಇಡ್ತಾ ಇದ್ದಾರೆ, ಅಂತರ ಮಾಡ್ತಾ ಇದ್ದಾರೆ, ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ. ಅಂಥದ್ದು ನೀವು ಇವತ್ತು ಅವ್ರಿಗೆ ಹೋಗಿ ಇಂಜೆಕ್ಷನ್ ಹಾಕೋದಾಗಲಿ, ಇನ್ನೊಂದು ನೋಡೋದಾಗಲಿ, ಟೆಸ್ಟ್ ಮಾಡೋದಾಗಲಿ, ಇವೆಲ್ಲ ಕೂಡ ಮಾಡ್ತಾ ಇದ್ದೀರಾ. ಸೊ ಹಂಗಾಗಿ ನೀವು ಕೂಡ ಅಭಿನಂದನಾರ್ಹರು, ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ನಾನು ಈಗ ಭಾಳಷ್ಟು ಜನ ಮಾತಾಡಿದ್ದಾರೆ, ಅದು ಅಲ್ಲದೆ ಶೆಕೆನೂ ಜಾಸ್ತಿ ಇದೆ. ನಮಗಂತೂ ಯಾವಾಗ ಬಿಟ್ಬಿಡ್ತಾರೋ ಜಯರಾಮ್ ರೆಡ್ಡಿ ಅಂತ ಕಾಯ್ತಾನೆ ಇದ್ದೀವಿ, ಯಾಕಂದರೆ ಫ್ಯಾನ್ ಇಲ್ಲ. ಆದ್ರೂ ವಿಧಿ ಇಲ್ಲ, ಮಾತಾಡಬೇಕು. ಈ ಕಡೆ ಒಬ್ಬ ಬಲಿಷ್ಠ ನಾಯಕರು, ಈ ಕಡೆ ಒಬ್ಬ ಬಲಿಷ್ಠ ನಾಯಕರು ನನ್ನ ಮಧ್ಯದಲ್ಲಿ ಹಾಕ್ಕೊಂಡಿದ್ದಾರೆ, ಬಿಡಲ್ಲ ಅವರು ಮಾತಾಡೋವರೆಗೂ, ಮಾತಾಡಬೇಕಾಗಿದೆ. ನನಗೊಂದು ಜ್ಞಾಪಕ ಬಂತು, ಒಂದು ಉದಾಹರಣೆಗೆ ಹೇಳ್ತೀನಿ. ಒಬ್ಬ ಕೋಟಾಧೀಶ ದೊಡ್ಡ ಶ್ರೀಮಂತ ಹೋಗ್ತಾ ಇದ್ದರೆ, ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದೆಯಾ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದೆಯಾ, ಸುತ್ತೋದ ಮೇಲೆ ತಗೊಂಡೋಗ್ತೀಯಾ ಅಂದಂತೆ. ಏ ಹೌದಾ, ಯಾ ತಗೊಂಡೋಗ್ತೀನಿ ಅಂದಂತೆ. ಯಾವ ರೀತಿ ತಗೊಂಡೋಗ್ತೀಯಾ ಅಂತ. ಏ ನಾನು ತಗೊಂಡೋಗ್ತೀನಿ, ಯಾಕೆ ಆಗಲ್ವಾ ಅಂತ ಕೇಳಿದಂತೆ. ಅವಾಗ ಹೇಳ್ದಂತೆ, ಯಾರೇ ಆಗಿರಲಿ ಏನೇ ಮಾಡಿರಲಿ ಡೆಡ್ ಬಾಡಿನ ಬಿಟ್ಟು ಇನ್ನೇನು ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಅವಾಗ ಆತನಿಗೆ ಚಿಂತೆ ಆಯಿತು. ಅರೆ ಹೌದಲ್ಲ, ನಾನು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ, ತಗೊಳೋಕೆ ಆಗಲ್ಲ ಅಂತಂದಾಗ ಇನ್ನು ಯಾಕೆ ಮಾಡಬೇಕು ನಾನು ಅಂತೇಳಿ ಚಿಂತೆ ಪಟ್ಟು ಒಬ್ಬ ಮುನಿಗಳ ಹತ್ರ ಹೋದ್ರಂತೆ, ಋಷಿ ಹತ್ರ ಇಲ್ಲ ಇಂಥ ಒಬ್ಬ ಪಂಡಿತರ ಹತ್ರ ಹೋದ್ರಂತೆ. ಏನು ಸ್ವಾಮಿ ಮಾಡೋದು, ನಾನು ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟಿದ್ದೀನಿ, ನಾನು ಸುತ್ತೋದ ಮೇಲೆ ಈ ದುಡ್ಡೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಮ್ಮ ಸುಬ್ಬಾರೆಡ್ಡಿ ಅಣ್ಣ ಅಂತವರು, ಅಮೇರಿಕಾಗೆ ಹೋಗ್ಬೇಕಾದ್ರೆ ನಮ್ಮ ಮುಲ್ಬಾ ಇದು ನಮ್ಮ ಇಂಡಿಯಾ ದುಡ್ಡು ತೊಗೊಂಡೋಗ್ತೀರಾ, ಯಾಕಾಗಲ್ಲ. ಸೊ ಆ ಈ ದುಡ್ಡು ಅಲ್ಲಿ ಚಲಾವಣೆಯಲ್ಲಿ ಆಗಲ್ಲ,
चीना अमेरिका रश्या ಯಾವ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ರೂಪಾಯಿ ಅಲ್ಲಿ ಚಲಾಮಣಿ ಲಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ಎಕ್ಸ್ಚೇಂಜ್ ಅಂತ ಒಂದು ಇರುತ್ತೆ ಎಕ್ಸ್ಚೇಂಜ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ದುಡ್ಡು ಕೊಟ್ಟುಬಿಟ್ಟು ಮಾನವೀಯತೆ ಮೆರೆದಿದ್ದಾರಲ್ಲ ಅದನ್ನು ನಾವು ಅಭಿನಂದನೆಯನ್ನ ಮಾಡಬೇಕಾಗುತ್ತೆ ಮೀರು ಫಂಕ್ಷನ್ ಗೆ ಹೋಗಿದ್ರಲ್ಲ ಇದನ್ನ ಜಮೀನು ಸೂಚಕ ರಿಯಲ್ ಎಸ್ಟೇಟ್ ಗೆ ಹೋಗಿದ್ರೆ ಒಳ್ಳಿದ್ರು ಫಂಕ್ಷನ್ ಗೆ ನೇನೆ ಇನ್ವೆಸ್ಟ್ ಅವನಾ ಇದ್ರ ಕೌನ್ಸಿಲರ್ ಲೋ ಬಂದ सो हिंगे कड़ू मू यारू नम जयराम रेडी हेल्ता रूप व्यवस्थे नागन नहीं समाज सेवके पड़ता सतोष आ रीति इनूची केस कूड़ा निम्ब धर्म निम्ब ध्येय ऐन ऐन मकड़ू निमेले ಬಾರ ಹಾಕಿ ಬಿಟ್ಟಿರ್ತಾರೋ ಆ ಮಕ್ಕಳನ್ನ ಉತ್ತಮ ಪ್ರಜೆಗಳಾಗಿ ಮಾಡೋದಕ್ಕೆ ಇದು ಒಂದು ಪಾಯ ಬೇಸ್ಮೆಂಟ್ ನಿಮ್ಮಲ್ಲಿ ಅವರಿಗೆ ಒಳ್ಳೆ ಗುಣಗಳನ್ನು ಕಲಿಸುವಂತ ಒಂದು ಮಾರ್ಗ ರೂಪಿಸಿಕೊಂಡು ನೀವು ಉತ್ತಮವಾದಂತ ಭಾರತೀಯನಾಗಿ ಪ್ರಜೆಗಳಾಗಿ ಬೆಳೆಯೋದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಸರ್ಕಾರ ಸಂಬಳ ಕೊಡುತ್ತೆ ನಾವು ಅದಕ್ಕೆ ಕೆಲಸ ಮಾಡಬೇಕು ಅನ್ನೋದು ಇರಬಾರದು ನಿಮ್ಮ ಅದೃಷ್ಟ ಇವತ್ತು ಒಂದು 10 ಮಕ್ಕಳನ್ನು ಸಾಕುವಂತ ಒಂದು ಶಕ್ತಿ ಬಂದಿರದು ಹೌದಲ್ಲ ನರಮ್ಮ ಈಗ ಬೇರೆವರು ಯಾರಾದರೂ ಒಂದು 4-5 ಜನ ಮಕ್ಕಳನ್ನು ಸಾಕಕ್ಕಾಗುತ್ತಾ ಆ ಶಕ್ತಿ ದೇವರು ನಿಮಗೆ ಮಾತ್ರ ಕೊಟ್ಟಿದ್ದಾರೆ ಅಂಗನವಾಡಿ ಟೀಚರ್ಸ್ ಗೆ ಇದು ಬಹಳ ಪವಿತ್ರವಾದಂತ ಕೆಲಸ ಆ ಕೆಲಸ ನೀವು ಚಾಚು ತಪ್ಪದೆ ಮಾಡಿ ಒಳ್ಳೆ ಮಕ್ಕಳನ್ನು ಮಾಡಿ ಪೌಷ್ಟಿಕರನ್ನಾಗಿ ಮಾಡಿ ಬಲಿಷ್ಠ ಭಾರತವನ್ನು ಕಟ್ಟಿ ಬಲಿಷ್ಠ ಭಾರತ ಏನಾದರೂ ನಿರ್ಮಾಣವಾಗಬೇಕಾದ್ರೆ ಪೌಷ್ಟಿಕತೆ ಆಗಬೇಕು ಆ ಪೌಷ್ಟಿಕತೆ ನಿಮ್ಮಿಂದನೇ ದೊರೆಯಬೇಕು ಅದು ಮಾಡ್ತಾ ಉತ್ತಮ ಸೇವೆಗಳು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಮುಗದೊಮ್ಮೆ ಹೇಳ್ತೀನಿ ಜಯರಾಮ್ ರೆಡ್ಡಿ ಅವರು ಇನ್ನು ಹೆಚ್ಚೆಚ್ಚು ಇಂತ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ಸುಸ್ತಾ ನಮ್ಮ ಈ ಒಂದು ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಮಹಿಳಾ ಸಂಘಗಳೆಲ್ಲ ಕೂಡ ಸುಮಾರು ಮಾಡಿದೀವಿ ನಾನು ನಿಮಗೆ ಕಿವಿ ಮಾತು ಏನು ಅಂತಂದ್ರೆ ನನ್ನ ಸಹೋದರಿಯರಾದಂಥ ಅಂಗನವಾಡಿ ಟೀಚರ್ಸು ಮತ್ತು ಆಶಾ ಕಾರ್ಯಕರ್ತರಿಗೆ ಇದು ಗಡಿ ಭಾಗ ಈ ಗಡಿ ಭಾಗದಲ್ಲಿ ಇನ್ನೂ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗಿ ಬಂದಿಲ್ಲ ಅದರಿಂದ ಇರತಕ್ಕಂಥ ಸೊಸೈಟಿಗಳಿಗೆ ನನಗೆ ತೃಪ್ತಿ ಇಲ್ಲ ಇನ್ನೂ ಹೆಚ್ಚಾಗಬೇಕು ಇನ್ನೂ ಇವಾಗ 380 ರಿಂದ 390 ಕೋಟಿ ರೂಪಾಯಿ ಮುಳಬಾಲ್ ತಾಲೂಕಲ್ಲಿ ಡಿಸಿ ಬ್ಯಾಂಕಿಂದ ತಂದು ಕೊಟ್ಟಿದ್ದೀನಿ ಅದು ಇನ್ನೂ ಹೆಚ್ಚಾಗಿ ಸುಮಾರು 1000 ಕೋಟಿ ರೂಪಾಯಿ ಮುಳಬಾಲ್ ತಾಲೂಕಕ್ಕೆ ತಂದು ಕೊಟ್ಟಿದ್ದೀವಿ ಅಂತಂದಾಗ ನನಗೆ ನಿಜವಾದ ತೃಪ್ತಿ ಸಿಗುತ್ತೆ ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಪಾರ್ಟಿ ಇರಲಿ ಜಾತಿ ಇರಲಿ ಅವೆಲ್ಲ ಬೇಡ ನಾವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅನ್ನೋದು ಬೇಡ ನಮ್ಮ ತಾಲೂಕಿನ ಹೆಣ್ಣು